ನೋಡ್ರಿ, ಸ್ವಲ್ಪ ಮಂದಿ ನೀವು ಕಮೆಂಟ್ ಅದು ಮಾಡ್ಲಿಕತ್ತಿದ್ರಿ. ಈಗ ಎಲೆಕ್ಷನ್ ಅದು ಹೋಗಲ್ಲ, ಅದ್ರ ಸಲ ಮತ್ತು ಎಕ್ಸಾಮ್ಸ್ ಏನು ಪೋಸ್ಟ್ಪೋನ್ ಆಗ್ತವೇನು ಅಂತ ಕೇಳಕತ್ತಿದ್ರಿ. ನೋಡ್ರಿ, ಇವತ್ತಿನ ವಿಡಿಯೋಳಗೆ ನಾನು ನಿಮಗೆ ಇದ್ರ ಬಗ್ಗೆನೇ ಹೇಳ್ತೀನಿ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ನೋಡ್ರಿ, ಇದು ನೋಟಿಫಿಕೇಶನ್ ಅಂತೂ ನಾನು ನಿಮಗೆ ಅವಾಗೇ ಹೇಳೀನಿ. 2 ತಾರೀಕಿಗೆ, 2 ತಾರೀಕೇನು 1 ತಾರೀಕು ಹೇಳೀನಿ. ಇದು ನೋಟಿಫಿಕೇಶನ್ ಒಳಗೆ ಯಾವ ಎಕ್ಸಾಮ್ ಡೇಟ್ ಅದು ಯಾವಾಗ ಕೊಟ್ಟಾರ ಅಂತೇಳಿ. ಆದ್ರೂ ಇನ್ನೊಂದು ಸ್ವಲ್ಪ ಮಂದಿ ಕಮೆಂಟ್ ಅದು ಮಾಡ್ಲಿಕತ್ತಿದ್ರಿ, ಎಕ್ಸಾಮ್ಸ್ ಅದು ಏನು ಪೋಸ್ಟ್ಪೋನ್ ಆಗ್ತವೇನು ಅಂತ ಕೇಳತ್ತಿದ್ರಿ. ನೋಡ್ರಿ, ಎಕ್ಸಾಮ್ ಅದು ಪೋಸ್ಟ್ಪೋನ್ ಆಗೋದು ಚಾನ್ಸಸ್ ಅದ ಅಂತೇಳಿ ಅನ್ಸ್ಲತ್ತಿತ್ತು. ಆದ್ರೆ ಈಗ ನನಗೆ ಏನು ಅನ್ಸ್ಲತ್ತದ ಅಂದ್ರೆ, ಎಕ್ಸಾಮ್ಸ್ ಅದು ಪೋಸ್ಟ್ಪೋನ್ ಆಗಂಗಿಲ್ಲ, ಎಲೆಕ್ಷನ್ ಬರೋಕ್ಕಿಂತ ಮೊದಲೇ ನಿಮ್ಮದು ಎಕ್ಸಾಮ್ಸ್ ಅದು ಕಂಪ್ಲೀಟ್ ಆಗ್ತಾವ ಅಂತೇಳಿ ಅನ್ಸ್ಲತ್ತದ. ನೋಡ್ರಿ, ಇದು ನನಗೆ ಅನ್ಸ್ಲತ್ತದ ಈ ರೀತಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಪೋಸ್ಟ್ಪೋನ್ ಆದ್ರೆ ಆಗ್ಬೋದು, ಇಲ್ಲ ಅಂದ್ರೆ ಅವ್ರು ಇಲ್ಲೇನು ನಿಮಗೆ ಏನು ಡೇಟ್ ಕೊಟ್ಟಾರಲ್ಲ 20 ಏಪ್ರಿಲ್ 2023 ಇದೇ ಡೇಟಿಗೆ ನಿಮ್ಮದು ಎಕ್ಸಾಮ್ಸ್ ತೊಗೊಂಡ್ರೆ ತೊಗೋತಾರೆ ಎಲ್ಲ ಕೋರ್ಸಿಂದು. ನೋಡ್ರಿ, ಇದ್ರ ಬಗ್ಗೆ ನೀವು ಏನು ಭೀ ಚಿಂತೆ ಅದು ಮಾಡ್ಕೋಬೇಡ್ರಿ. ಈಗ ಖರೆ ಅಂದ್ರೆ ನಿಮ್ಮದು ಓದೋದು ಟೈಮ್ ಅದ. ಯಾಕಂದ್ರೆ ಎಕ್ಸಾಮ್ಸ್ ಯಾವಾಗ ನಡೀತಾವ ಹೇಳಕ್ಕೆ ಬರೋಂಗಿಲ್ಲ. ಪೋಸ್ಟ್ಪೋನ್ ಅದು ಆದ್ರೆ ಆಗ್ತಾವ, ಇಲ್ಲ ಅಂದ್ರೆ ಇಲ್ಲ. ನೀವು ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಅದು ಮಾಡಿರಿ, ಇದ್ರ ಮೇಲೇನು ಕಾನ್ಸಂಟ್ರೇಟ್ ಮಾಡಬೇಡ್ರಿ. ಆ ರೀತಿ ಏನ್ರಿ ಪೋಸ್ಟ್ಪೋನ್ ಅದಾಯಿತು, ಇಲ್ಲ ಅಂದ್ರೆ ಪೋಸ್ಟ್ಪೋನ್ ಅದು ಆಗಿದಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾ ಇನ್ನೊಂದು ವಿಡಿಯೋ ಅದು ಮಾಡ್ತೀನಿ. ಏನ್ರಿ ಅಪ್ಡೇಟ್ ಅದು ಬಂತಂದ್ರೆ ನಾ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಹಂಗೆ ವಾಟ್ಸಪ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ, ವಾಟ್ಸಪ್ ಗ್ರೂಪಿಗೂ ಜಾಯ್ನ್ ಆಗ್ರಿ. ಯಾಕಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋಣ. ಫಸ್ಟ್ ಲಿಂಕ್ನ ಅಲ್ಲೇ ಕಳಿಸ್ತೀನಿ, ನೀವು ಅಲ್ಲೇ ಕ್ಲಿಕ್ ಮಾಡೋದು ನೋಡ್ಬೋದು. ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಲಿಂಕ್ ಅದು ಕೊಟ್ಟಿದ್ದಿರ್ತೀನಿ, ನೀವು ನಮ್ಮದು ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ನು ಸೇಮ್ ಯೂಟ್ಯೂಬ್ ಚಾನಲ್ ಹೆಸರು ಇದೆ, ಕ್ವಶನ್ ಪೇಪರ್ ಕರ್ನಾಟಕ ಅಂತೇಳಿ. ಅದು ಇರಲಿ ಬಿಡ್ರಿ, ನೀವು ವಿಡಿಯೋ ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಒಂದ್ಸಲ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಒಂದ್ಸಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ.